ನಾವು ಫೇಸ್ಬುಕ್ಕಲ್ಲಿ ಕೆಲವು ಪೋಸ್ಟ್ಗಳಿಗೆ ಲೈಕ್ ಮಾಡಿರ್ತೀವಿ. ಈ ಲೈಕನ್ನು ನಮಗೆ ಬೇಕಿದ್ರೆ ಅನ್ಲೈಕ್ ಮಾಡ್ಕೊಳ್ಬೋದು. ಅದೇ ರೀತಿ ನಾವು ಕೆಲವು ಪೋಸ್ಟ್ಗಳನ್ನು ಶೇರ್ ಮಾಡಿರ್ತೀವಿ, ಅದರ ಕೆಳಗಡೆ ಕಮೆಂಟ್ಗಳನ್ನು ಹೊಡೆದಿರ್ತೀವಿ. ಈ ಕಮೆಂಟ್ಗಳನ್ನು ಈಗ ಬೇಕಾದರೆ ನಾವು ಹುಡುಕಿ ಹಿಡಿದು ಡಿಲೀಟ್ ಮಾಡ್ಬೋದು. ಅದೇ ರೀತಿ ಬೇರೆಯೊಬ್ಬರ ಪೋಸ್ಟ್ಗಳಿಗೆ ನಾವು ಟ್ಯಾಗ್ ಆಗಿರ್ತೀವಿ ಅಥವಾ ನಾವು ಮತ್ತೊಬ್ಬರಿಗೆ ಟ್ಯಾಗ್ ಮಾಡಿರ್ತೀವಿ, ಅವುಗಳನ್ನೆಲ್ಲ ಒಂದೇ ಸ್ಥಳದಿಂದ ನಾವು ನಿಯಂತ್ರಿಸ್ಬೋದು, ರಿಮೂವ್ ಮಾಡ್ಬೋದು. ಈ ರೀತಿ ನಮಗೆ ಈ ಫೇಸ್ಬುಕ್ಕಲ್ಲಿ ಹೊಸದಾಗಿ ಫ್ಯೂಚರ್ನ ಕೊಟ್ಟಿದ್ದಾರೆ. ಆ ಫ್ಯೂಚರ್ ಏನು ಅಂತೇಳಿ ತಿಳ್ಕೊಬರೋಣ. ಓಕೆ, ಸೊ ನಾನು ಮೇಯ್ನಾಗಿ ಫೇಸ್ಬುಕ್ಕಿನ ಪೇಜನ್ನು ಓಪನ್ ಮಾಡಿದ್ದೀನಿ. ಇದರ ಬಲಭಾಗದಲ್ಲಿ ಒಂದು 3 ಲೈನ್ಸ್ ಕಾಣ್ತದೆ. ಈ 3 ಲೈನ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ನಮಗೆ ಈ ಫೇಸ್ಬುಕ್ಕಿನ ಸೆಟ್ಟಿಂಗ್ಸ್ ಪೇಜ್ ಓಪನ್ ಆಗ್ತದೆ. ಸೆಟ್ಟಿಂಗ್ಸ್ ಪೇಜ್ನ ಭಾಗದಲ್ಲಿ ಅಲ್ಲೊಂದು ಸೆಟ್ಟಿಂಗ್ಸ್ ಸಿಂಬಲ್ ಇದೆ ನೋಡಿ, ಮೇಲ್ಭಾಗದಲ್ಲಿ ಸರ್ಚ್ ಇದೆಯಲ್ಲ ಅದರ ಪಕ್ಕದಲ್ಲಿ ಸೆಟ್ಟಿಂಗ್ಸ್ ಸಿಂಬಲ್ ಇದೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ನಿಮಗೆ ನಿಮ್ಮ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿಗಳು ಡಿಸ್ಪ್ಲೇ ಆಗ್ತದೆ. ಅದರ ಒಳಗಡೆ ಸ್ವಲ್ಪ ಹುಡುಕಬೇಕು, ಒಂಚೂರು ಕೆಳಗಡೆ ಬಂದಾಗ ಯುವರ್ ಇನ್ಫಾರ್ಮೇಷನ್ ಅಂತೇಳಿ ಕಾಣ್ತದೆ ನೋಡಿ, ಇಲ್ಲಿದೆ ಯುವರ್ ಇನ್ಫಾರ್ಮೇಷನ್ ಅಂತೇಳಿ. ಈ ಯುವರ್ ಇನ್ಫಾರ್ಮೇಷನ್ ಒಳಗಡೆ ಆ್ಯಕ್ಟಿವಿಟಿ ಲಾಗ್ ಇದೆ, ಈ ಆ್ಯಕ್ಟಿವಿಟಿ ಲಾಗನ್ನು ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಈ ರೀತಿ ವೆಲ್ಕಮ್ ಟು ಆ್ಯಕ್ಟಿವಿಟಿ ಲಾಗ್ ಎನ್ನುವ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಾವು ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಇದನ್ನು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಸುಮಾರು ವಿಚಾರಗಳಿದ್ದಾವೆ ಇದರೊಳಗಡೆ. ಇದನ್ನು ಈ ರೀತಿ ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ನೀವು ಜಸ್ಟ್ ಅದನ್ನು ಏನು ಮಾಡಬೇಕು, ಈ ರೀತಿ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದಾಗ ಹೊಸದಾಗಿ ಸುಮಾರು ವಿಚಾರಗಳನ್ನ ಇತ್ತೀಚೆಗೆ ಸೇರಿಸಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ ಫೇಸ್ಬುಕ್ ಅವರು. ಅದರಲ್ಲಿ ಮೊದಲನೇದು ನಮಗೆ ತಿಳಿಬೇಕಾಗಿರೋ ವಿಚಾರ ಅಂದರೆ ಪಬ್ಲಿಕ್ ಟ್ಯಾಗ್ಸ್ ಅಂತೇಳಿ. ಈ ಪಬ್ಲಿಕ್ ಟ್ಯಾಗ್ಸ್ ಅಂತ ಹೇಳಿದ್ರೆ ನನ್ನನ್ನು ಮತ್ತೊಬ್ಬರು ಟ್ಯಾಗ್ ಮಾಡಿರ್ಬೋದು ಅಥವಾ ನಾನು ಮತ್ತೊಬ್ಬರನ್ನ ಟ್ಯಾಗ್ ಮಾಡಿರ್ಬೋದು. ಈ ರೀತಿ ಟ್ಯಾಗ್ ಮಾಡಿದಂಥ ವಿಚಾರಗಳನ್ನ ನಾವು ಇಲ್ಲಿಂದ ನಿಯಂತ್ರಿಸಬಹುದು. ಅಲ್ಲಿ ಕ್ಲಿಕ್ ಮಾಡಿದಾಗ ನಾನು ಯಾರ್ಯಾರ ಜೊತೆಗೆ ಯಾವ್ಯಾವ ಪೋಸ್ಟ್ ಜೊತೆಗೆ ಟ್ಯಾಗ್ ಮಾಡಿದ್ದೀನಿ, ಯಾರ್ಯಾರು ಫೋಟೋಗಳನ್ನ ಶೇರ್ ಮಾಡಿದ್ರು, ಅವ್ರ ಜೊತೆಗೆ ನನ್ನನ್ನು ಯಾರು ಟ್ಯಾಗ್ ಮಾಡಿದ್ದಾರೆ, ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೋಡಿ. ಇದು 2016 ಟ್ಯಾಗ್ ಆಗಿರೋದು, ಅಂದರೆ ತುಂಬ ಹಳೆಯದು. ಅದು ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ಪೋಸ್ಟ್ ಇದೆಯಲ್ಲ ಅದರ ಮುಂಭಾಗದಲ್ಲಿ 3 ಡಾಟ್ ಕಾಣ್ತದೆ. ಈ 3 ಡಾಟನ್ನು ಕ್ಲಿಕ್ ಮಾಡಿ, ಆವಾಗ ನಮಗೆ ಈ ಟ್ಯಾಗ್ ಪಬ್ಲಿಕ್ ಟ್ಯಾಗ್ ಏನಿದೆ ಅವುಗಳನ್ನ ನಾವು ರಿಮೂವ್ ಮಾಡ್ಕೊಳ್ಬೋದು ಅಂತ ಆಪ್ಷನ್ಸು ತೆರ್ಕೊಳ್ತದೆ. ಇಲ್ಲಿ ನೋಡಿ ರಿಮೂವ್ ಟ್ಯಾಗ್ ಅಂತೇಳಿ. ಆ ರಿಮೂವ್ ಟ್ಯಾಗನ್ನು ಕ್ಲಿಕ್ ಮಾಡಿದ್ರೆ ನಾವು ಯಾರ ಪೋಸ್ಟ್ ಜೊತೆಗೆ ಟ್ಯಾಗ್ ಆಗಿರ್ತೀವಿ, ಯಾರು ನನ್ನನ್ನು ಟ್ಯಾಗ್ ಮಾಡಿರ್ತಾರೆ ಅವ್ರ ಜೊತೆಗೆ ನಾವೇನು ಮಾಡ್ಕೋಬೋದು, ರಿಮೂವ್ ಮಾಡ್ಕೊಳ್ಬೋದು. ಈ ರೀತಿ ಕೆಳಭಾಗದಲ್ಲಿ ಸುಮಾರು ಇರ್ತವೆ, ನೀವು ಹುಡುಕಬೇಕು ಯಾವುದು ಬೇಡ ಅದು ಅವುಗಳನ್ನ ಏನು ಮಾಡ್ಬೋದು, ಟ್ಯಾಗ್ಗಳನ್ನು ರಿಮೂವ್ ಮಾಡ್ಕೊಳ್ಬೋದು. ಅದೇ ರೀತಿ ನಾವು ಯಾವುದ್ಯಾವುದೋ ಪೇಜ್ಗಳಿಗೆ ಲೈಕ್ ಮಾಡಿರ್ತೀವಿ, ಓಕೆ, ಸೊ ಪೇಜ್ ಲೈಕ್ ಅಂತ ಕರಿತೀವಿ. ಇದೆಲ್ಲ ಹೊಸ ಹೊಸ ಫೀಚರ್ ಇತ್ತೀಚೆಗೆ ಬಂದಿರೋದು. ಈ ಪೇಜ್ ಲೈಕನ್ನು ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ತೋರಿಸ್ತದೆ ಯಾವ್ಯಾವ ಪೇಜ್ಗಳನ್ನ ನೀವು ಲೈಕ್ ಮಾಡಿದ್ದೀರಿ, ಅದು ಪೂರ್ತಿ ಇಲ್ಲಿ ತೋರಿಸ್ತಾ ಹೋಗ್ತದೆ. ಸೊ ನಿಮಗೆ ಬೇಡ್ದಿದ್ದೇನಾದರೂ ಇತ್ತು ಅಂತ ಹೇಳಿದ್ರೆ ಅವುಗಳನ್ನು ಅದರ ಮುಂಭಾಗದಲ್ಲಿ 3 ಡಾಟ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿಂದನೇ ಅನ್ಲೈಕ್ ಮಾಡ್ಕೊಳ್ಬೋದು ನೋಡಿ, ವೆರಿ ಸಿಂಪಲ್. ಹಾಗಾದರೆ ಫೇಸ್ಬುಕ್ ಇತ್ತೀಚೆಗೆ ಹೊರಡಿಸಿದಂತಹ ಈ ಫೀಚರ್ನಲ್ಲಿ ಇಷ್ಟೆಲ್ಲ ಆಪ್ಷನ್ಸನ್ನು ಒಳಗೊಂಡಿರ್ತದೆ. ಓಕೆ, ಅದಾದಮೇಲೆ ಇನ್ನು ಯುವರ್ ಕಮೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ನಾವು ಯಾವತ್ತೋ ಒಂದು ಪೋಸ್ಟಿನ ಕೆಳಭಾಗದಲ್ಲಿ ಕಮೆಂಟ್ ಮಾಡಿರ್ತೀವಿ, ಆ ಕಮೆಂಟ್ ಸೆಕ್ಷನ್ ಒಳಗಡೆ ನಾವು ಹೋಗಿ ಹುಡುಕುವಂಥ ಅವಶ್ಯಕತೆ ಇಲ್ಲ, ಇಲ್ಲಿಂದನೇ ನಮಗೆ ಆ ಪೋಸ್ಟ್ ತೆರ್ಕೊಳ್ತದೆ, ನಾವು ಏನು ಕಮೆಂಟ್ ಮಾಡಿದ್ದೀವಿ ಅದು ತೋರಿಸುತ್ತೆ. ಅದನ್ನು ಕಮೆಂಟನ್ನು ನೇರವಾಗಿ ಇಲ್ಲಿಂದನೇ ನಿಯಂತ್ರಿಸ್ಬೋದು, ಅಂದರೆ ಡಿಲೀಟ್ ಮಾಡ್ಬೋದು ನೋಡಿ. ಇದು ಕಮೆಂಟ್ ಸೆಕ್ಷನ್ ಇದು. ಸೊ ಇಲ್ಲಿಂದ ನೋಡಿ ಇಲ್ಲಿ 3 ಡಾಟ್ ಕಾಣ್ತದೆ. ಈ 3 ಡಾಟನ್ನು ಕ್ಲಿಕ್ ಮಾಡಿದಾಗ ನಮಗೆ ಡಿಲೀಟ್ ಅಂತ ಆಪ್ಷನ್ ಕಾಣ್ತದೆ, ಬೇರೆ ಏನೂ ಕಾಣಿಸಲ್ಲ ನೋಡಿ. ಡಿಲೀಟ್ ಅಂತ ಆಪ್ಷನ್ ಕಾಣ್ತದೆ. ನಾವು ಇವರ ಪೋಸ್ಟ್ನ ಒಳಗಡೆ ನೋಡಿ ವ್ಯೂ ಮಾಡಿ ಬೇಕಾದ್ರೆ ನೋಡ್ಬೋದು, ಇಲ್ಲ ಡಿಲೀಟನ್ನು ಕೊಡಿ. ಡಿಲೀಟ್ ಕೊಟ್ಟಾಗ ಈ ಜಾಗದಿಂದ ಈ ನಾವೇನು ಅವತ್ತು ಕಮೆಂಟ್ ಮಾಡಿದ್ದೀವಿ ಅದು ಇಲ್ಲಿಂದನೇ ಡಿಲೀಟ್ ಆಗಿ ಹೋಗ್ತದೆ. ಆ ರೀತಿ ಹೊಸ ಹೊಸ